ನಮ್ಮ ಜೊತೆಗೆ ಅನುಷ್ ಅವರು ಇದ್ದಾರೆ, ಅವರು ಕೂಡ ನ್ಯಾಷನಲ್ ಕೋಆಪರೇಟಿವ್ ಬ್ಯಾಂಕ್ನ ಡೆಪಾಸಿಟರಲ್ಲೊಬ್ಬರು. ಮೇಡಮ್, ಈ ಒಂದು ಮರ್ಜರ್ ಪ್ರಕ್ರಿಯೆ ಬಗ್ಗೆ ತಮಗೇನನ್ಸುತ್ತೆ? ಸರ್, 5 ತಿಂಗಳ ಮುಂಚೆ ಜುಲೈ 24ನೇ ತಾರೀಕು 35 ಏನ ಇಂಪ್ಲಿಮೆಂಟ್ ಮಾಡಿದ್ರು ಸರ್. ಅವತ್ತು ಆ ವಿಷಯ ಕೇಳಿ ಸಿಕ್ಕಾಪಟ್ಟೆ ಶಾಕ್ ಆಗಿತ್ತು, ಮತ್ತು ತುಂಬ ಜನ ಡೆಪಾಸಿಟರ್ಸು ತುಂಬ ಬೇಜಾರು ಮಾಡ್ಕೊಂಡಿದ್ರು. ಈ ಮೂಲಕ ನಾನು ಅಧ್ಯಕ್ಷರಾದಂಥ ಕೃಷ್ಣ ಅವ್ರಿಗೆ ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ. ಅವ್ರು ಅವತ್ತು ಪ್ರಾಮಿಸ್ ಮಾಡಿದ್ರು ನಿಮ್ಮ ಪ್ರತಿಯೊಂದು ರೂಪಾಯಿ ಡೆಪಾಸಿಟ್ಗೂ ನಾನು ಬದ್ಧವಾಗಿರ್ತೀನಿ ಅಂತ. ಇವತ್ತು ಮರ್ಜರ್ ಪ್ರಕ್ರಿಯೆ ಆಗಿದೆ, ನಮ್ಮ ಪ್ರತಿಯೊಂದು ರೂಪಾಯಿ ಡೆಪಾಸಿಟ್ನ ಅವ್ರು ಸೇವ್ ಮಾಡಿದ್ದಾರೆ. ಈ ಮೂಲಕ ಬ್ಯಾಂಕ್ನ ಮ್ಯಾನೇಜ್ಮೆಂಟು ಮತ್ತು ಅಧ್ಯಕ್ಷರಾದಂಥ ಕೃಷ್ಣ ಅವ್ರಿಗೆ ತುಂಬ ಹೃದಯದ ಧನ್ಯವಾದಗಳನ್ನ ಹೇಳೋಕ್ಕೆ ಇಷ್ಟಪಡ್ತೀನಿ ಸರ್. ನೀವು ಇದರಲ್ಲಿ ಟ್ರಾನ್ಸಾಕ್ಷನ್ ಕಂಟಿನ್ಯೂ ಮಾಡ್ತೀರಾ ಕಾಸ್ಮೋಸ್ ಬ್ಯಾಂಕ್ ಆದ್ಮೇಲೇನು ಕೂಡ? ಖಂಡಿತ ಮಾಡ್ತೀವಿ ಸರ್. ಕಾಸ್ಮೋಸ್ ಬ್ಯಾಂಕ್ ಹಿಸ್ಟ್ರಿ ಎಲ್ಲ ಚೆಕ್ ಮಾಡಿದ್ದೀವಿ ಗೂಗಲಲ್ಲಿ, ತುಂಬ ಒಳ್ಳೆ ಬ್ಯಾಂಕು, ತುಂಬ ಒಳ್ಳೆ ಬ್ಯಾಂಕ್ ಜೊತೆ ಮರ್ಜರ್ ಆಗ್ತಾ ಇರೋದು ತುಂಬ ಖುಷಿ ಇದೆ. ನಮ್ಮ ಡೆಪಾಸಿಟ್ಸ್ ಸೇಫ್ ಆಗಿರುತ್ತೆ ಅಂತ ನಮಗೆ ನಂಬಿಕೆ ಇದ್ದರೆ ಖಂಡಿತ ಮಾಡ್ತೀವಿ ಸರ್ ಮುಂದೆ. ನಮಸ್ಕಾರ, ನ್ಯಾಷನಲ್ ಕೋಆಪರೇಟಿವ್ ಬ್ಯಾಂಕ್ನ ಶೇರ್ ಹೋಲ್ಡರು ಮತ್ತು ಡೆಪಾಸಿಟರ್ ಆಗಿರುವಂಥ ಚೆನ್ನೇಗೌಡರು ನಮ್ಮ ಜೊತೆಗಿದ್ದಾರೆ. ಈ ಬ್ಯಾಂಕಿನ ಒಟ್ಟಾರೆ ಇತ್ತೀಚಿನ ಪರಿಸ್ಥಿತಿಯ ಬಗ್ಗೆ ಅವರ ಅಭಿಪ್ರಾಯವನ್ನು ತೆಗೆದುಕೊಳ್ಳೋಣ. ಸರ್, ನಮಸ್ಕಾರ. ನಮಸ್ಕಾರ ಸರ್. ಈಗ ಬ್ಯಾಂಕು ಒಂದು ಕ್ರೈಸಿಸ್ ಅಂತಾದಾಗ ತಮಗೆ ಯಾವ ರೀತಿ ಆತಂಕ ಆಗಿತ್ತು, ಮತ್ತು ಇವತ್ತು ನಿಮಗೆ ಯಾವ ರೀತಿ ಒಂದು ನಿರಾಳ ಭಾವನೆ ಬಂದಿದೆ? ನಿಜವಾಗಲೂ ಆತಂಕ ಆಯಿತು ಸರ್. ನಂದು 45 ಲಕ್ಷ ಡೆಪಾಸಿಟ್ ಇದೆ, ತುಂಬ ಆತಂಕ ತಪ್ಪತ್ತು, ರಿಟರ್ನ್ ಬರುತ್ತಾ ಬರಲ್ಲ ಅಂತ ಹೇಳ್ಬಿಟ್ಟು ಇವತ್ತಿನ ಒಂದು ಪೊಸಿಷನಲ್ಲಿ ತುಂಬ ಸಂತೋಷ ಆಗ್ತಾ ಇದೆ ಸರ್. ಮರ್ಜ್ ಮಾಡ್ಕೊಳ್ತಾ ಇರೋದು ಏನು ಅನಿಸುತ್ತೆ ಸರ್, ಈ ಒಟ್ಟಾರೆ ಮರ್ಜರ್ ಆಗ್ತಾ ಇರೋದ್ರ ಬಗ್ಗೆ? ಸಂತೋಷ ಅನಿಸುತ್ತದೆ ಸರ್. ನಿಮ್ಮ ಹಣಕ್ಕೆ ಒಂದು ಸೇಫ್ಟಿ ಬಂದಿದೆ? ಸೇಫ್ಟಿ ಬಂದಿದೆ. ಆಮೇಲೆ 2 ತಿಂಗಳಾದ್ಮೇಲೆ ರಿಟರ್ನ್ ಮಾಡ್ತೀವಿ ಅಂತ ಹೇಳಿದ್ದಾರೆ ಅವರು ಕಾಸ್ಮೋ ಅಧ್ಯಕ್ಷರು. ಸರ್, ಒಟ್ಟಾರೆ ಆಡಳಿತ ಮಂಡಳಿ ತೆಗೆದುಕೊಂಡಿರುವಂಥ ನಿರ್ಧಾರದ ಬಗ್ಗೆ ಮತ್ತು ಆಡಳಿತ ಮಂಡಳಿಯ ನಡವಳಿಕೆಗಳ ಬಗ್ಗೆ ತಮಗೆ ಏನು ಅನಿಸುತ್ತೆ? ತುಂಬ ಒಳ್ಳೆ ನಿರ್ಧಾರ ತಗೊಂಡಿದ್ದಾರೆ ಸರ್. ಯಾಕೆಂದರೆ ಈಗ ಇತ್ತೀಚೆಗೆ ಕೋಆಪರೇಟಿವ್ ಬ್ಯಾಂಕ್ಗಳು ಸಾಕಷ್ಟು ತೊಂದರೆಗೆ ಒಳಗಾದಂಥ ಸಂದರ್ಭದಲ್ಲಿ ಇದು ಅನಿವಾರ್ಯ ಆಗಿತ್ತು ಮತ್ತು ಉತ್ತಮವಾದಂಥ ಒಂದು ಬೆಳವಣಿಗೆ ಅಂತ ಎಲ್ಲರೂ ಹೇಳ್ತಾ ಇದ್ದಾರೆ. ಹೌದು ಸರ್, ಉತ್ತಮವಾದ ಬೆಳವಣಿಗೆ ಅಂತ ಎಲ್ಲರೂ ಹೇಳ್ತಾ ಇದ್ದಾರೆ. ಬೇರೆ ಬ್ಯಾಂಕ್ಗಳು ಕಂಪೇರ್ ಮಾಡಿದರೆ ಇದು ಭಾರಿ ಉತ್ತಮವಾದ ಬ್ಯಾಂಕು, ಒಳ್ಳೆ ಡಿಸಿಷನ್ ತಗೊಂಡಿದ್ದಾರೆ. ನಮಸ್ಕಾರ. ಇವತ್ತು ಮನಸ್ಸಿಗೆ ಏನೋ ಒಂಥರ ಸಂತೋಷ ಆಗ್ತಿದೆ. ಭಾಳ ಬೇಜಾರಾಗಿತ್ತು ಇಷ್ಟು ದಿವಸದ ಏನಾಗುತ್ತೋ ಏನೋ ಅಂತ, ಯಾಕೆಂದರೆ ಅನುಮಾನ ಅನ್ನೋದು ಎಲ್ರಿಗೂ ಇದ್ದೇ ಇರುತ್ತೆ. ಆದರೆ ಇವತ್ತಿ ಮೀಟಿಂಗ್ ಬಂದಮೇಲೆ ಏನೋ ಇವತ್ತೇ ದುಡ್ಡು ಕೊಟ್ಬಿಟ್ಟು ಅಷ್ಟು ಸಂತೋಷ ಆಗ್ತಿದೆ. ಖಂಡಿತವಾಗ್ಲೂ ಡೆಪಾಸಿಟರ್ಸ್ ಒಳ್ಳೆ ನಂಬಿಕೆ ಬಂದಿದೆ. ಇಬ್ಬರು ಬ್ಯಾಂಕಿನವರು ಸೇರಿ ಡೆಪಾಸಿಟರ್ಸ್ ಈ ಒಂದು ಕಷ್ಟದಿಂದ ಪಾರ್ ಮಾಡಿ ಬ್ಯಾಂಕನ್ನು ಮುಂದುವರೆದು ನಮ್ಗಳಿಗೂ ಎಲ್ಲ ಒಳ್ಳೆಯದಾಗಲಿ ಅಂತ ನಾನು ಆಶಿಸ್ತೀನಿ. ಗುಂಡಣ್ಣ ನನ್ನ ಹೆಸರು. ನಮಸ್ಕಾರ. ಯಾವುದೇ ರೀತಿ ತೊಂದರೆ ಇಲ್ಲ ಅಂತ ಭರವಸೆ ಇದೆ. ಸೊ ಯಾತಕ್ಕೋಸ್ಕರ ಈ ಭರವಸೆ ಬಂತು ಅಂದರೆ, ನಮ್ಮ ಬ್ಯಾಂಕ್ನಲ್ಲಿ ಯಾವುದೇ ರೀತಿಯಾದ ಅವ್ಯವಹಾರ ಮಾಡಿರಲಿಲ್ಲ. ಜೊತೆಗೆ ಇದನ್ನು ಅಸೆಟ್ ಅನ್ನೋದು ಇತ್ತು, ಇನ್ನು ಲಿಕ್ವಿಡಿಟಿ ವಿಷಯದಲ್ಲಿ ಸ್ವಲ್ಪ ಇದು ಕಡಿಮೆ ಇದು ಬಂತು. ಹಾಗಾಗಿ ಬ್ಯಾಂಕ್ ಸ್ವಲ್ಪ ಸಂಕಷ್ಟದಲ್ಲಿ ಸಿಗಾಕಂತು. ಅಂದರೆ ಠೇವಣಿದಾರಿಗೆ ರೀಫಂಡ್ ಮಾಡೋ ಸ್ಥಿತಿಯಲ್ಲಿ ಇರಲಿಲ್ಲ. ನ್ಯಾಚುರಲಿ ಅಸೆಟ್ಸ್ ಜಾಸ್ತಿ ಇದ್ರಿಂದ ಇದು ಲಿಕ್ವಿಡಿಟಿ ಕಡಿಮೆ ಇತ್ತು. ಅಂದರೆ ಈಗ ಕಾಸ್ಮೋಸ್ ಬ್ಯಾಂಕ್ ಬಂದು ಸಪೋರ್ಟ್ ಮಾಡ್ತಾ ಇದ್ರಿಂದ ಸೊ ರಿಯಲಿ ಐ ಆಮ್ ವೆರಿ ಹ್ಯಾಪಿ. ಮತ್ತು ಐ ಆಮ್ ವೆಲ್ಕಮ್ ಟು ದ ಕಾಸ್ಮೋಸ್ ಬ್ಯಾಂಕ್ ಫಾರ್ ಸಪೋರ್ಟಿಂಗ್. ಮತ್ತು ಇನ್ನು ಮುಂದೆ ಎಲ್ಲ ಒಳ್ಳೆಯದಾಗತ್ತೆ ಅಂತ ನನಗೆ ತುಂಬಾ ಖುಷಿ ಆಗ್ತದೆ. ತುಂಬ ಸಂತೋಷ ತಂದಿದೆ. ನಾವು ನೋಡ್ದಂಗೆ ಬ್ಯಾಂಗ್ಳೂರಿನಲ್ಲಿ ಇದಕ್ಕೆ ಮುಂಚೆ 2-3 ಕೋಆಪರೇಟಿವ್ ಬ್ಯಾಂಕ್ಗಳು ಕ್ಲೋಸ್ ಆಗಿ ಅಲ್ಲಿರುವಂಥ ಡೆಪಾಸಿಟರ್ಸು ಶೇರ್ ಹೋಲ್ಡರ್ಸು ಯಾವ ಥರ ಒದ್ದಾಡಿದ್ದಾರೆ ನೋಡಿದ್ದೀವಿ. ಈ ನ್ಯಾಷನಲ್ ಕೋಆಪರೇಟಿವ್ ಬ್ಯಾಂಕಲ್ಲಿ 25th ಜುಲೈನಲ್ಲಿ ಬಂದಂಥ ಸರ್ಕ್ಯುಲರ್ ಮೇಲೆ ಡೆಪಾಸಿಟರ್ ಆಗಿ ಶೇರ್ ಹೋಲ್ಡರ್ ಆಗಿ ನಾನು ಆತಂಕದಲ್ಲಿದ್ದೆ. ಆದರೆ ಇಷ್ಟು ಬೇಗ ಇವರು ಮರ್ಜರ್ ಅನೌನ್ಸ್ ಮಾಡಿ ನಮ್ಮ ಡೆಪಾಸಿಟ್ಸ್ ಎಲ್ಲ ಸೇವ್ ಮಾಡಿದ್ದಾರೆ, ನಿಜವಾಗ್ಲೂ ಸಂತೋಷ ತರುವಂಥ ಸುದ್ದಿ. ನ್ಯಾಷನಲ್ ಕೋಆಪರೇಟಿವ್ ಬ್ಯಾಂಕ್ನ ಡೆಪಾಸಿಟರಲ್ಲಿ ಒಬ್ಬರಾಗಿರುವಂಥ ನಿವೇದಿತಾ ದೇಸಾಯಿ ಅವರು ನಮ್ಮ ಜೊತೆಗಿದ್ದಾರೆ. ಈ ಮರ್ಜರ್ ಪ್ರಕ್ರಿಯೆ ಬಗ್ಗೆ ಅವರ ಅಭಿಪ್ರಾಯ ಏನು ಅಂತ ತಿಳ್ಕೊಳ್ಳೋಣ. ಮೇಡಮ್, ನಮಸ್ಕಾರ. ನಮಸ್ಕಾರ. ಈ ಒಂದು ಪ್ರಕ್ರಿಯೆ ಬಗ್ಗೆ ತಮಗೆ ಏನು ಅನಿಸುತ್ತೆ? ಇದೇನು ಅನುಕೂಲ ಆಗ್ಬೋದು ಅಂತ ಅನಿಸುತ್ತೆ, ಯಾಕಂದರೆ ಕಾಸ್ಮಾಸ್ ಅದ್ರದ್ದು ಹಿಸ್ಟ್ರಿ ಎಲ್ಲ ನೋಡಿದ್ವಿ, ಆಮೇಲೆ ವಾಟ್ಸ್ ಅದ್ರದ್ದು ಬಯೋಡೇಟಾ ಆಮೇಲೆ ಪ್ರೊಫೈಲ್ ಎಲ್ಲ ನೋಡಿದ್ರೆ ಅದು, ಯಾಕಂದರೆ 17 ಸ್ಟೇಟ್ಸಲ್ಲೆಲ್ಲ ಇದೆ ಅವ್ರದ್ದು ಬ್ರ್ಯಾಂಚಸ್ಸು, ಆಮೇಲೆ ಅವ್ರ ಶೇರ್ ಹೋಲ್ಡಿಂಗ್ ಕೆಪಾಸಿಟಿ ದೊಡ್ಡದಾಗಿದೆ. ಹಾಗಾಗಿ ಮರ್ಜರು ಒಳ್ಳೆ ಬೆಳವಣಿಗೆ ಅಂತ ಅನಿಸುತ್ತೆ. ನಮ್ಮ ಜೊತೆಗೆ ಲತಾ ಪ್ರಭಾಕರ್ ಅವರು ಇದ್ದಾರೆ, ಅವರು ಕೂಡ ಇಲ್ಲಿ ನ್ಯಾಷನಲ್ ಕೋಆಪರೇಟಿವ್ ಬ್ಯಾಂಕ್ನ ಡೆಪಾಸಿಟರು. ಅವ್ರ ಅಭಿಪ್ರಾಯ ಏನಂತ ನೋಡ್ಕೊಳ್ಳೋಣ. ಮೇಡಮ್, ಏನು ಅನಿಸುತ್ತೆ ಈ ಮರ್ಜರ್ ಪ್ರಕ್ರಿಯೆ ಬಗ್ಗೆ? ಮರ್ಜರ್ ಪ್ರಕ್ರಿಯೆ ಬಗ್ಗೆ ತುಂಬ ಅಂದರೆ ಸಂತೋಷ ಅಂದರೆ ಹೇಳ್ಕೊಳಕ್ಕೆ ಸಾಧ್ಯ ಇಲ್ಲ, ಅಷ್ಟು ಸಂತೋಷ ಆಗಿದೆ. ಅದೇ ಮೊದಲನೇ ದಿವಸ ಅಲ್ಲಿ ಅನೌನ್ಸ್ಮೆಂಟ್ ಮಾಡಿದಾಗ ಬ್ರ್ಯಾಂಚಲ್ಲಿ ನಾವು ಎಷ್ಟು ಅಪ್ಸೆಟ್ ಆಗಿದ್ದು ಅಂದರೆ, ನಮ್ಮ ತಲೆ ಮೇಲೆ ಇನ್ನೇನೋ ಬಿದ್ದಿದೆ, ಖಂಡಿತ ಏನೂ ಇಲ್ಲ ಅಂತ ಅಂದ್ಕೊಂಡು
ಇವತ್ತು ಈ ಆಡಳಿತ ಮಂಡಳಿಯವರು ತುಂಬ ಚೆನ್ನಾಗಿ ಕೋಆಪ್ರೇಟ್ ಮಾಡಿದ್ದಾರೆ. ಅವ್ರು ಹೇಳಿದ ವರ್ಡ್ನ ಉಳಿಸ್ಕೊಂಡಿದ್ದಾರೆ. ಆಮೇಲೆ ನಮಗೆ ತುಂಬ ಸಂತೋಷ ಆಗಿದೆ. ಹೊಸ ವರ್ಷಕ್ಕೆ ಹೊಸ ಸುದ್ದಿ, ಹೊಸ ಮೆಟ್ಲು ಹತ್ತುತ್ತೀವಿ. ನಮ್ಮ ಅಮೌಂಟ್ ಸೇಫ್ ಆ್ಯಂಡ್ ಸೇಫ್ ಆ್ಯಂಡ್ ಸೇಫ್.